ಕೋವಿಡ್ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರವು ಲಾಕ್ಡೌನ್ ಘೋಷಣೆ ಮಾಡಿದ್ದು ಇದನ್ನ ಜಿಲ್ಲೆಯಲ್ಲಿ ಯಶಸ್ವಿಗೊಳಿಸಲು ಜಿಲ್ಲಾಡಳಿತವು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಸಭೆಯ ನೇತೃತ್ವವನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಸ್ ಈಶ್ವರಪ್ಪ ಅವರು ವಹಿಸಿದ್ದರು. ಎಲ್ಲ ವಾಣಿಜ್ಯ ಸಂಘ ಸಂಸ್ಥೆಗಳು ಸಂಪೂರ್ಣ ಲಾಕ್ಡೌನ್ ಮಾಡಲು ಒಪ್ಪಿಗೆ ನೀಡಿದ್ದಾರೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರವು ಹೊರಡಿಸಿರುವ ಮಾರ್ಗಸೂಚಿಯಂತೆ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿಯಾಗಲಿದೆ. ಅನವಶ್ಯಕವಾಗಿ ಗಾಡಿಗಳು ಸಂಚರಿಸಿದರೆ ಸೀಸ್ ಮಾಡಲಾಗುವುದು. ಔಷಧಿ ಮತ್ತು ಅಗತ್ಯ ವಸ್ತುಗಳನ್ನು ಕೊಳ್ಳಲು ಆಯಾ ಸ್ಥಳಾನುಸಾರವಾಗಿ ನಡೆದುಕೊಂಡು ಹೋಗಿಯೇ ತರುವಂಥದ್ದು. ಗ್ರಾಮಾಂತರ ಪ್ರದೇಶಗಳಲ್ಲಿ ನರೇಗಾ ಚಟುವಟಿಕೆಗಳು ಮುಂದುವರಿಯುತ್ತದೆ. ಸೇವೆ ಸಲ್ಲಿಸುವವರಿಗೆ ಜಿಲ್ಲಾಡಳಿತದ ವತಿಯಿಂದ ಸಂಸ್ಥೆಗೆ ಮಿತಿಯಾಗಿ ಪಾಸ್ಗಳನ್ನು ನೀಡಲಾಗುವುದು ಎಂದರು. ನೋಡಿ ಇವರೇ, ನಾನು ಅದಕ್ಕೆ ಹೇಳ್ತಿರೋದು, ಸಾವು ನೋವು ಇಲ್ಲೇ ಇಲ್ಲ ಅನ್ನಂಥದ್ದು ನಾನು ಹೇಳಿಲ್ಲ. ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇದೆ. ಅವರೇ ಯೋಚನೆ ಮಾಡ್ಕೋಬೇಕಾದ್ರೆ ಬೆಳಿಗ್ಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ರೀತಿಯ ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳ ಒಂದು ವಿಶೇಷವಾದ ಸಭೆ ಆಯಿತು. ಭಾಳ ಸಂತೋಷ ಅಂತಂದರೆ ಅವರೆಲ್ಲರ ಒಕ್ಕೊರೆಳ್ಳನ ಅಭಿಪ್ರಾಯ ಸಂಪೂರ್ಣ ಲಾಕ್ಡೌನ್ ಮಾಡಿ ಅಂತ. ಅದು ಲಾಕ್ಡೌನನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಏನು ಗೈಡ್ಲೈನ್ಸನ್ನು ಹೊರಡಿಸಿದೆ ಆ ಪ್ರಕಾರ ಈ ಸರಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಾಡೋರಿದ್ದೇವೆ. ಬಹಳ ಜಿಲ್ಲಾ ರಕ್ಷಣಾಧಿಕಾರಿಗಳು ಮಾತ್ರ ಬಹಳ ಬಿಗಿಯಾಗಿ ಕ್ರಮವನ್ನು ತಗೋಬೇಕು ಅನ್ನೋಂಥ ತೀರ್ಮಾನವನ್ನು ಈಗಾಗಲೇ ತಗೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರಸ್ತೆಯಲ್ಲಿ ಯಾವುದೇ ಮೋಟ್ರ್ ಸೈಕಲ್ ಓಡಾಡಿದ್ರೆ, ಯಾವುದೇ ಆಟೋ ರಿಕ್ಷಾ ಓಡಾಡಿದ್ರೆ ಅದನ್ನು ಸೀಸ್ ಮಾಡ್ತೀವಿ ಅಂತ ಈಗಾಗಲೇ ಜಿಲ್ಲಾ ರಕ್ಷಣಾಧಿಕಾರಿಗಳು ಸ್ಪಷ್ಟವಾಗಿ ಈ ಸಭೆಯಲ್ಲಿ ಹೇಳಿದ್ದಾರೆ. ಆ ಮೋಟ್ರ್ ಸೈಕಲು ಆಟೋ ರಿಕ್ಷಾ ಸೀಸ್ ಮಾಡಿದ್ಮೇಲೆ 14 ದಿನ ಅದನ್ನು ವಾಪಸ್ ಕೊಡೋದೇ ಇಲ್ಲ. ಕೊನೆಗೆ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಬಿಡಿಸ್ಕೊಂಡಂಥ ಸ್ಥಿತಿ ಬರಬಹುದು. ಹಾಗಾಗಿ ನಾನು ಸ್ಪಷ್ಟವಾಗಿ ಶಿವಮೊಗ್ಗ ಜಿಲ್ಲೆ ನಾಗರಿಕರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಮೋಟ್ರ್ ಸೈಕಲನ್ನು, ನಿಮ್ಮ ಆಟೋ ರಿಕ್ಷಾಗಳನ್ನು, ನಿಮ್ಮೆಲ್ಲ ಬೈಕ್ಗಳನ್ನು ಕೂಡ ಮನೆಯಲ್ಲೇ ತುಂಬ ಸ್ಪಷ್ಟವಾಗಿ ಇಡಬೇಕು. ಇದು ನನ್ನ ಮೊದಲನೆಯ ಆಗ್ರಹ ಮತ್ತು ಪ್ರಾರ್ಥನೆ. ಎರಡನೇದು, ತೀರಾ ನಾವು ಓಡಾಟ ಮಾಡಲೇಬೇಕು, ನಮ್ಮ ಮನೆಯಲ್ಲಿ ಒಬ್ಬರು ರೋಗಿ ಇದ್ದಾರೆ, ಅವ್ರಿಗೆ ಔಷಧಿ ತರಬೇಕು ಅನ್ನೋಂಥ ಪರಿಸ್ಥಿತಿ ಬಂದಾಗ ಮೋಟ್ರ್ ಸೈಕಲ್ ತೊಗೊಂಡು ಹೋಗಂಗಿಲ್ಲ. ಅವ್ರವ್ರದೇ ವಾರ್ಡ್ನಲ್ಲಿ ಝೋನ್ ಮಾಡಿದ್ದಾರೆ ಈಗ ಜಿಲ್ಲಾ ರಕ್ಷಣಾಧಿಕಾರಿಗಳು, ಆ ಝೋನಲ್ಲೇ ಓಡಾಟ ಮಾಡಬೇಕು, ನಡ್ಕೊಂಡು ಹೋಗಿ ಆ ಒಂದು ಔಷಧಿಗಳನ್ನು ತರಬೇಕಂದ್ರೆ ಔಷಧಿ ಅಂಗಡಿಯಿಂದ. ಅದೇ ರೀತಿ ದಿನಸಿ ತೀರಾ ಅತ್ಯವಶ್ಯಕ ವಸ್ತುಗಳೇನು ರಾಜ್ಯ ಸರ್ಕಾರ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ನಡ್ಕೊಂಡು ಹೋಗಿ ನಡ್ಕೊಂಡು ತರಬೇಕು. ಯಾವ ಕಾರಣಕ್ಕೂ ಕೂಡ ಮೋಟ್ರ್ ಸೈಕಲನ್ನು ಬೇರೆ ಬೇರೆ ವೆಹಿಕಲನ್ನು ಬಳಸೋಂಗಿಲ್ಲ. ಮತ್ತು ಈಗಾಗಲೇ ತುಂಬ ಸ್ಪಷ್ಟತೆ ಆಗಿರೋ ಪ್ರಕಾರ ಎಲ್ಲ ಅಂಗಡಿಗಳನ್ನು ಕೂಡ ನಾವು ಬಂದ್ ಮಾಡ್ತೇವೆ, ಕೈಗಾರಿಕೆಗಳನ್ನು ಬಂದ್ ಮಾಡ್ತೇವೆ. ಈ ರೀತಿ ಎಲ್ಲ ಕೈಗಾರಿಕೋದ್ಯಮಿಗಳು, ವ್ಯಾಪಾರಸ್ಥರು ಮುಂದೆ ಬಂದಿದ್ದಾರೆ. ವಿಶೇಷವಾಗಿ ಏನು ಮೂಲಭೂತ ಸೌಕರ್ಯಗಳೇನಿದೆ, ಔಷಧಿ, ಅದೇ ರೀತಿ ಹಾಲು, ದಿನಸಿ, ತರಕಾರಿ, ಈ ದಿಕ್ಕಿನಲ್ಲಿ ನಾವು ಅವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದೇವೆ. ಶಿವಮೊಗ್ಗ ನಗರವನ್ನು 70 ಭಾಗವಾಗಿ ವಿಂಗಡಿಸಿ ಪ್ರತಿ ಭಾಗಕ್ಕೂ 35 ವಾರ್ಡಲ್ಲಿ 70 ವೆಹಿಕಲನ್ನು ಹಾಪ್ಕಾಮ್ಸ್ನಿಂದ ತರಕಾರಿ ಸರಬರಾಜಿಗೆ ಅವಕಾಶ ಮಾಡಿಕೊಟ್ಟಿದೆ. ಆ ತರಕಾರಿ ಸರಬರಾಜನ್ನು ಕೂಡ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಒಳಗೆ ಮುಗಿದೋಗುತ್ತೆ, ಮತ್ತು ಸಂಜೆ ಇಲ್ಲ. ಆ 6 ಗಂಟೆಯಿಂದ 12 ಗಂಟೆ ಒಳಗೇ ಆ ತರಕಾರಿಗಳನ್ನು ಅವ್ರ ಮನೆ ಹತ್ರನೇ ತರಕಾರಿಗಳು ಬರುತ್ತೆ, ಅಲ್ಲಿ ಅವರು ಖರೀದಿ ಮಾಡೋಕ್ಕೆ ಅವಕಾಶಗಳಿದೆ. ಈ ರೀತಿ ತರಕಾರಿ ಅಲ್ಲೇ ತೊಗೊಳೋದಕ್ಕೆ ಅವಕಾಶಗಳಿದೆ. ಹಾಪ್ಕಾಮ್ಸಿನಿಂದ ಎಲ್ಲ ವಸ್ತುಗಳನ್ನು ಅಲ್ಲೇ ಕೊಡ್ತಾರೆ. ಮತ್ತು ಶಿವಮೊಗ್ಗ ನಗರದಲ್ಲಿ ಮುಂಚೆ ಏನು APMC ಯಾರ್ಡ್ ಹತ್ರ ಹೊರಗಡೆ ಜನಜಾತ್ರೆ ಆಗ್ತಾಯಿತ್ತು, ಅದನ್ನು ಈಗ ನಿಲ್ಲಿಸಿದೆ. APMC ಯಾರ್ಡ್ ಒಳಗಡೆ ಕಾಂಪೌಂಡ್ ಒಳಗಡೆ ಹೋಲ್ಸೇಲ್ ವ್ಯಾಪಾರಕ್ಕೆ ಮಾತ್ರ ಅವಕಾಶ, ಕಾಂಪೌಂಡಿನ ಹೊರಗಡೆ ಯಾವುದೇ ವಸ್ತುಗಳನ್ನು ಮಾರಾಟಕ್ಕೆ ಅವಕಾಶ ಇಲ್ಲ. ಶಿವಮೊಗ್ಗ ಕಾರ್ಪೊರೇಷನಿಂದ 6 ಭಾಗಗಳನ್ನು ಮಾಡಿಕೊಂಡು ಆ 6 ಭಾಗದಲ್ಲಿ ಬೆಳಿಗ್ಗೆ ತರಕಾರಿ ಮಾರಾಟಕ್ಕೆ ಅವರು ಕೇಂದ್ರ ಮಾಡಿಕೊಂಡಿದ್ದಾರೆ. ಆ ಭಾಗದಲ್ಲೇ ಹೋಗಿ ತರಕಾರಿ, ಹೂವು, ಹಣ್ಣು ಇದೆಲ್ಲ ಖರೀದಿ ಮಾಡೋಕ್ಕೆ ಅವಕಾಶವನ್ನು ಮಾಡಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ
ಎಷ್ಟು ಬಿಗಿ ಮಾಡಬೇಕು ಅಷ್ಟು ಬಿಗಿ ಮಾಡಬೇಕು ಅನ್ನಂತದನ್ನ ಇಲಾಖೆಯರು ಮಾಡ್ತಾರೆ ಪೊಲೀಸ್ ಇಲಾಖೆಯರು ಮಾಡ್ತಾರೆ ಕಂದಾಯ ಇಲಾಖೆಯರು ಮಾಡ್ತಾರೆ ಎಲ್ಲಾ ಇಲಾಖೆಯರು ಮಾಡ್ತಾರೆ ಆದರೆ ನನ್ನ ಪ್ರಾರ್ಥನೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ಜನ ಯಾವ ಕಾರಣಕ್ಕೂ ಮನೆ ಬಿಟ್ಟು ಹೊರಗೆ ಬರಬಾರದು ತೀರಾ ಅವರ ಕೃಷಿ ಚಟುವಟಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಕು ಅನ್ನೋದಕ್ಕೆ ಹೋಗಿ ನಮ್ದು ಅಭ್ಯಂತರಿಲ್ಲ ಎರಡನೇದು ನರೇಗಾ ಕಾಮಗಾರಿಗಳು ಅವರ ಕೂಲಿ ಏನಿದೆ ಈಗ ಮುಂಚೆಗಿಂತನು ಕೂಲಿ ಜಾಸ್ತಿ ಮಾಡಿದೆ 299 ರೂಪಾಯಿ ಅವರ ಕೂಲಿ ಸಿಗುತ್ತೆ ಅದನ್ನ ಯಾವ ಕಾರಣಕ್ಕೂ ನಿಲ್ಲಿಸಿಲ್ಲ ಮತ್ತೆ ಯಾರಿಗೆ ಜಾಬ್ ಕಾರ್ಡ್ ಬೇಕೋ ಅವರು ಅಪ್ಲೈ ಮಾಡಿದ್ರೆ ಅವರ ಜಾಬ್ ಕಾರ್ಡ್ ಸಿಗುತ್ತೆ ಪೂರ್ಣ ಪ್ರಮಾಣದ ಉದ್ಯೋಗ ಮಾಡೋದಕ್ಕೆ ಅವಕಾಶಗಳಿದೆ ಹೀಗೆ ಶಿವಮೊಗ್ಗ ನಗರ ಇರಬಹುದು ಶಿವಮೊಗ್ಗ ಜಿಲ್ಲೆ ಇರಬಹುದು ಗ್ರಾಮಾಂತರದಲ್ಲಿ ಎಲ್ಲ ಒಂದು ಇದೇನು ಬಿಗಿ ಕ್ರಮ ತಗೋಬೇಕು ಈ ಲಾಕ್ ಡೌನ್ ಅಲ್ಲಿ ಅದು ವ್ಯವಸ್ಥಿತವಾಗಿ ನಡೆಯತಾ ಇದೆ ಬೌಂಡರಿ ಫಿಕ್ಸ್ ಆಗಿದೆ ಜಿಲ್ಲೆ ಒಳಗಡೆ ಬರುವಂತವರಿಗೂ ಕೂಡ ಸಲೀಸಾಗಿ ಬರಕ್ಕೆ ಅವಕಾಶಗಳು ಇಲ್ಲ ಅದು ಕೂಡ ಬಿಗಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಬಿಗಿ ಮಾಡಿದೆ ಇದಕ್ಕೆಲ್ಲ ಜನ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಯಾರು ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೋ ಅವರು ಸೇವೆ ಮಾಡಲಿ ಸೇವೆ ಮಾಡೋದಕ್ಕೋಸ್ಕರ ಪಾಸ್ ಅವಶ್ಯಕತೆ ಇಲ್ಲ ಈ ಉದಾಹರಣೆಗೆ ನೆನ್ನೆ ಈ ಒಂದು ಮ್ಯಾಮ್ಕೋಸ್ ಅಂತ ಅನ್ಕೊಂಡಿದ್ದೀನಿ ಆ ಸಂಸ್ಥೆಯವರು ನಾವು 6 ಲಕ್ಷ ರೂಪಾಯಿ ಕ್ಯಾಮ್ಕೋಸ್ನವರು 6 ಲಕ್ಷ ರೂಪಾಯಿ ಗ್ಯಾಸ್ ಖರೀದಿ ಮಾಡೋಕೆ ಅವಕಾಶ ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡೋಕೆ ಅವಕಾಶ ಕೊಡ್ತೀನಿ ಅಂತ ದುಡ್ಡು ಕೊಟ್ಟರು ಹೋಗಿದ್ರು ಅವರು ಪಾಸ್ ಏನು ಬೇಕಾಗಲ್ಲ ಅವರಿಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಅಂತವರಿಗೆ ಪಾಸ್ ಕೊಡುತ್ತೆ